ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಚೈತನ್ಯ. ಇವತ್ತು ನಾನು ನಿಮ್ಮೆಲ್ಲರಿಗೂ ಹೇಗೆ ಮನೆಯಲ್ಲೇ ಸುಲಭವಾಗಿ ಪೆಡಿಕ್ಯೂರ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಲೇಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಲ್ಲಿ ಟಬ್ಬಲ್ಲಿ ಸ್ವಲ್ಪ ಬಿಸಿನೀರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದೆ ಅಷ್ಟೇ ಈ ನೀರು. ಸೊ ಇದಕ್ಕೆ ಸ್ವಲ್ಪ ಶ್ಯಾಂಪೂನ ಆ್ಯಡ್ ಮಾಡಬೇಕು. ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಟ್ರೆಸಮೆದು ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವ ಶ್ಯಾಂಪು ಇದೆ ಅದನ್ನು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನನ್ನ ಹತ್ರ ಟ್ರೆಸಮೆ ಇರೋದ್ರಿಂದ ನಾನು ಟ್ರೆಸಮೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಶ್ಯಾಂಪೂನ ಹಾಕೊಂಡ್ಮೇಲೆ ನೀಟಾಗಿ ಶೇಕ್ ಮಾಡಬೇಕು ಫಿಂಗರ್ಸ್ನ ಯೂಸ್ ಮಾಡಿ. ಸೊ ದಟ್ ಅವಾಗ ಫುಲ್ ಒಂದು ಸ್ವಲ್ಪ ಫೋಮ್ ಥರ ಕ್ರಿಯೇಟ್ ಆಗುತ್ತೆ. ಶ್ಯಾಂಪು ನೀಟಾಗಿ ಡಿಸಾಲ್ವ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್. ಈ ರೀತಿ ನೀಟಾಗಿ ಫೋಮ್ ಥರ ಆದಮೇಲೆ ಕಾಲನ್ನ ಡಿಪ್ ಮಾಡಬೇಕು. ಇವಾಗ ಆಗಿದೆ ಫೋಮ್ ಥರ. ಸೊ ಇವಾಗ ಕಾಲನ್ನ ಡಿಪ್ ಮಾಡ್ಕೊತೀನಿ. ಸೊ ಕಾಲನ್ನ ಡಿಪ್ ಮಾಡಿದ್ದೀನಿ. ನಿಮಗೆ ಫುಲ್ಲು ಸ್ಪಾ ಥರ ಇನ್ನೂ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ನೀವು ರೋಸ್ ಪೆಟಲ್ಸ್ನ ಕೂಡ ಆ ಟಬ್ಗೆ ಆ್ಯಡ್ ಮಾಡ್ಕೊಳ್ಬೋದು. ರೋಸ್ ಪೆಟಲ್ಸ್ನ ಆ್ಯಡ್ ಮಾಡಿ ಪಕ್ಕದಲ್ಲಿ ಸೆಂಟೆಡ್ ಕ್ಯಾಂಡಲ್ ಇಟ್ಟರೆ ಹಾ, ಪಕ್ಕ ಸ್ಪಾ ಥರನೇ ಫೀಲ್ ಕೊಡುತ್ತೆ. ಸೊ ಸ್ವಲ್ಪ ಈ ರೀತಿ ಕಾಲನ್ನ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ. ಸೊ ದಟ್ ಸ್ವಲ್ಪ ಕೊಳೆ ಏನಾದರೂ ಇದ್ದರೆ ಬರಲಿ ಅಂತ. ಈಗ ನೇಲ್ ಪಾಲಿಷ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಈ ಸ್ಟೆಪ್ನ ಬೇಕಿದ್ರೆ ಫಸ್ಟಲ್ಲೇ ಮಾಡ್ಕೊಳ್ಬೋದು, ಬಟ್ ನಾನು ಈಗ ಮಾಡ್ತಾ ಇದ್ದೀನಿ ಡಿಪ್ ಮಾಡಿದ್ಮೇಲೆ. ನಾನು ಯೂಸ್ ಮಾಡ್ತಾ ಇರೋದು ಜಾವಿದು ನೇಲ್ ಪಾಲಿಷ್ ರಿಮೂವರ್ ವಿತ್ ಆಕ್ಟಾನ್ ಫ್ರೀ. ನೇಲ್ ಪಾಲಿಷ್ ಯಾವಾಗಲೂ ಆಕ್ಟಾನ್ ಫ್ರೀ ಆಗೇ ಇರಬೇಕು. ಸೊ ದಟ್ ನಿಮ್ಮ ನೇಲ್ಸ್ ಡ್ರೈ ಆಗೋದಾಗಲಿ ಆ ಥರ ಎಲ್ಲ ಆಗೋದಿಲ್ಲ ಫ್ರೆಂಡ್ಸ್. ಮತ್ತು ಎಲ್ಲೋಯಿಶ್ ಆಗುತ್ತೆ ಕೆಲವೊಂದು ನೇಲ್ ಪಾಲಿಷ್ದು ರಿಮೂವರ್ ಯೂಸ್ ಮಾಡಿದ್ರೆ, ಆ ಥರ ಎಲ್ಲ ಆಗೋದಿಲ್ಲ. ಇದು ಜಾವಿದು ಚೆನ್ನಾಗಿದೆ, ಇಲ್ಲ ಕಲರ್ ಬಾರ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಸೊ ನಾನು ನೀಟಾಗಿ ನೇಲ್ ಪಾಲಿಷ್ನ ರಿಮೂವ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಡೆಡ್ ಸ್ಕಿನ್ಸ್ ಇತ್ತು ನನ್ನದು ಕಾಲಲ್ಲಿ, ಏನಿದೆ ತುಂಬ ಡೆಡ್ ಸ್ಕಿನ್ಸ್ ಇತ್ತು. ಸೊ ನಾವು ಇವಾಗ ಏನೇನು ರಿಮೂವ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೆ. ನೋಡಿ, ಡೆಡ್ ಸ್ಕಿನ್ಸ್ ಇತ್ತು, ಮತ್ತು ಜೊತೆಗೆ ಕಾಲು ಉಗ್ರ ಹತ್ರ ಕೂಡ ತುಂಬ ಲೈಕ್ ಡರ್ಟಿ ಆಗಿರೋಂಥ ಇದಿತ್ತು. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ಈ ಥರ ಪೆಡಿಕ್ಯೂರ್ದು ಸೆಟ್ಟಲ್ಲೇ ನಿಮಗೆ ಸಿಗುತ್ತೆ ಈ ರೀತಿಯಾದಂಥ ಒಂದು. ನಾನೇನು ಯೂಸ್ ಮಾಡ್ತೇನಲ್ಲ ಅದು. ಸೊ ನಿಮಗೆ ಯಾವುದೇ ಬ್ಯಾಂಗಲ್ ಶಾಪು ಇಲ್ಲ ಆನ್ಲೈನ್ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್ ಇದು. ಸೊ ಇದನ್ನು ಯೂಸ್ ಮಾಡಿ ನಾನು ನೇಲ್ಸ್ ಒಳಗಡೆ ಇರುವಂಥ ಗಲೀಜನ್ನ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ, ಮತ್ತು ನಮ್ಮ ಕ್ಯೂಟಿಕಲ್ಸ್ ಹತ್ರನೂ ಕೂಡ ಗಲೀಜನ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಈ ರೀತಿ ಮಾಡೋದ್ರಿಂದ ನೇಲ್ಸ್ ಏನಿದೆಯಲ್ಲ ಅದು ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲಾಂದರೆ ನೇಲ್ ಗ್ರೋತ್ ಸ್ಟಾಪ್ ಆಗೋದಕ್ಕೆ ಈ ಗಲೀಜುಗಳು ಕೂಡ ಕಾರಣ ಆಗ್ಬೋದು, ಮತ್ತು ಒಂದು ಸ್ವಲ್ಪ ಫಂಗಸ್ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಈ ರೀತಿ ಎಲ್ಲ ಆಗಬಾರ್ದು ಅಂದರೆ ನೀವು ನೀಟಾಗಿ ರಿಮೂವ್ ಮಾಡ್ಕೊಬೇಕಾಗತ್ತೆ. ಸೊ ನಿಮ್ಮ ಹತ್ರ ಅದಿಲ್ಲ ಅಂದರೆ ನೇಲ್ ಕಟ್ಟರು, ಕೆಲವೊಂದು ನೇಲ್ ಕಟ್ಟರಲ್ಲೇ ಈ ರೀತಿಯಾದಂಥ ಒಂದು ಶಾರ್ಪ್ ಎಡ್ಜ್ ಇರೋದು ಕೊಟ್ಟಿರ್ತಾರೆ, ಅದರಿಂದ ಕೂಡ ನೀವು ರಿಮೂವ್ ಮಾಡ್ಬೋದು. ಸೊ ಅದರಲ್ಲೇ ಕ್ಯೂಟಿಕಲ್ ಪುಷರ್ ಕೂಡ ಇದೆ ನನ್ನದು, ನಾನೇನು ಯೂಸ್ ಮಾಡಿದ್ದೀನಲ್ಲ ಅದರಲ್ಲಿ. ಸೊ ಫ್ರೆಂಡ್ಸ್, ನೀಟಾಗಿ ಕ್ಯೂಟಿಕಲ್ನ ಪುಷ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಫಿಂಗರ್ಸ್ಗೂ ಮಾಡಬೇಕು ಈ ಸ್ಟೆಪ್ನ ನೀವು. ಸೊ ಈಗ ಮತ್ತೆ ಪ್ಲೇನ್ ವಾಟರ್ನ ತೊಗೊಂಡಿದ್ದೀನಿ, ಇಲ್ಲ ನೀವು ಹಾಟ್ ವಾಟರ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಪ್ಲೇನ್ ವಾಟರ್ನ ತೊಗೊಂಡಿದ್ದೀನಿ. ಹಾಟ್ ವಾಟರ್ ಅಲ್ಲ ಇದು. ಸೊ ನೋಡಿ ಫ್ರೆಂಡ್ಸ್, ಈ ಥರನೂ ನಿಮಗೆ ಬ್ಯಾಂಗಲ್ ಶಾಪಲ್ಲಿ ಸಿಗುತ್ತೆ. ಇದು ಪ್ಯುಮಿಕ್ ಸ್ಟೋನು, ಮತ್ತು ಹಿಂದೆಗಡೆ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಇಲ್ಲಾಂದರೆ ಈ ಥರ ಸ್ಕ್ರೇಪರ್ ಕೂಡ ನೀವು ಯೂಸ್ ಮಾಡ್ಬೋದು. ಸ್ಕ್ರೇಪರ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಕೂಡ ಸಿಗುತ್ತೆ ಇದು. ಸೊ ಇಲ್ಲಾಂದರೆ ನಿಮ್ಗೆ ಆನ್ಲೈನ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಸೊ ನೀವು ಚೆಕ್ಔಟ್ ಮಾಡ್ಬೋದು ನಿಮ್ಗೆ ಏನಾದರೂ ಬೇಕಿದ್ರೆ. ಸೊ ನೋಡಿ, ಇದರಿಂದ ನೀಟಾಗಿ ನಾವು ಸ್ಕ್ರಬ್ ಕೊಡಬೇಕು. ಸೊ ದಟ್ ಇದರಿಂದನೇ ನಮ್ಮದು ಡೆಡ್ ಸ್ಕಿನ್ಸ್ ಎಲ್ಲನೂ ರಿಮೂವ್ ಆಗೋದು. ಸೊ ನೀಟಾಗಿ ಈ ರೀತಿ ಸ್ಕ್ರಬ್ ಕೊಡೋಣ. ಸೊ ಸ್ಕ್ರೇಪರಲ್ಲಿ ಕೂಡ ನೀವು ಸ್ಕ್ರಬ್ ಮಾಡ್ಬೋದು, ಬಟ್ ಪ್ಯುಮಿಕ್ ಸ್ಟೋನ್ ಏನಿದೆ ಇದರಿಂದ ಸ್ಕ್ರಬ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಮೇಲ್ಭಾಗ ಏನಿದೆಯಲ್ಲ ಅದನ್ನು ಈ ಬ್ರಷಿಂದ ಉಜ್ಕೊತೇನೆ. ಮೇಲೂ ಕೂಡ ನಮ್ಮ ಕಾಲ್ ಮೇಲೆ ಕೂಡ ತುಂಬ ಇದಿರುತ್ತೆ, ಡೆಡ್ ಸ್ಕಿನ್ಸ್ ಇರುತ್ತೆ, ಅವೆಲ್ಲ ರಿಮೂವ್ ಆಗಬೇಕು ಅಂತ ಹೇಳಿ ಮೇಲ್ಭಾಗನೂ ಕೂಡ ನಾನು ನೀಟಾಗಿ ಬ್ರಷ್ ಮಾಡ್ಕೊತೇನೆ ಫ್ರೆಂಡ್ಸ್. ಆಮೇಲೆ ನೇಲ್ಸ್ನ ಕೂಡ ಚೆನ್ನಾಗಿ ನೀವು ಬ್ರಷ್ ಮಾಡಬೇಕು. ನೇಲ್ಸಲ್ಲೂ ಕೂಡ ಒಳಗಡೆ ತುಂಬ ಗಲೀಜಿರುತ್ತಲ್ಲ, ಸೊ ಅದೆಲ್ಲ ರಿಮೂವ್ ಆಗುತ್ತೆ, ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲನೂ ರಿಮೂವ್ ಆಗುತ್ತೆ. ಇವಾಗ ಸ್ಕ್ರಬ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಶುಗರ್ನ ತೊಗೊಳ್ತಾ ಇದ್ದೀನಿ.
ಅದೇ ಪ್ರಮಾಣದ 1 ಟೇಬಲ್ಸ್ಪೂನ್ ಅಷ್ಟು ಕಾಫಿ ಪೌಡರ್. ನೀವು ಯಾವುದೇ ಕಾಫಿ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಸ್ವಲ್ಪ ಕರ್ಡ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಏನಿದೆ ಅದು ವೈಟ್ನಿಂಗ್ ಆಗುತ್ತೆ. ಕಾಫಿ ಪೌಡರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದರಿಂದ ಕೂಡ ನಮ್ಮ ಸ್ಕಿನ್ ತುಂಬ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಟ್ಯಾನ್ನ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಶುಗರ್ ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟಿಂಗು, ಮತ್ತು ಕಾಫಿ ಕೂಡ ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟಿಂಗು. ಜೊತೆಗೆ ಕರ್ಡ್ ಏನಿದೆ ಅದರಲ್ಲಿ ಲ್ಯಾಕ್ಟೋಬಯಾಟಿಕ್ ಆ್ಯಸಿಡ್ಸ್ ಇರುತ್ತೆ, ಅದರಿಂದ ನಮ್ಮ ಕಾಲು ತುಂಬ ಬ್ರೈಟನ್ಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಬೇಕು. ಫಸ್ಟು ಕಾಲಿಗೆ ಎಲ್ಲ ಫುಲ್ಲು ಕಾಲು ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ಕೆಳಗಡೆ ಭಾಗದ ಕಾಲನ್ನ ಬಿಟ್ಟು ಪಕ್ಕದಲ್ಲಿ ಎಲ್ಲ ಕಡೆ ನೀಟಾಗಿ ಸೈಡ್ಸಲ್ಲೆಲ್ಲ ಕವರ್ ಮಾಡಬೇಕು ನೀವು ಪೇಸ್ಟನ್ನ. ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಪೇಸ್ಟು ತುಂಬ ಬೇಡ ಅಂತ ಹೇಳಿ ಅನಿಸಿದ್ರೆ ಅಕಸ್ಮಾತ್ ನೀವು ಅಕ್ಕಿ ಹಿಟ್ಟು ಬರುತ್ತಲ್ಲ ಮನೇಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ, ಅಕ್ಕಿ ಹಿಟ್ಟು ಮತ್ತು ಮೊಸರನ್ನು ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬಟ್ ಕಾಫಿದು ನಾನೇನು ತೋರಿಸ್ತಾ ಇದ್ದೀನಿ, ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮದು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ಫೀಟ್ ತುಂಬ ಬ್ರೈಟನ್ ಆಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಲೈಟಾಗಿ ಎಕ್ಸ್ಫೋಲಿಯೇಟ್ ಮಾಡೋದನ್ನ, ಜಾಸ್ತಿ ಸ್ಕ್ರಬ್ ಥರ ಜಾಸ್ತಿ ಜೋರಾಗಿ ಎಕ್ಸ್ಫೋಲಿಯೇಟ್ ಮಾಡೋದು ಬೇಡ, ಬಿಕಾಸ್ ನಾವು ಆ ಬ್ರಷೆಲ್ಲ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡಿದ್ದೀವಿ ಅದಕ್ಕೋಸ್ಕರ. ಸೊ ನೀಟಾಗಿ ಲೈಟಾಗಿ ಎಕ್ಸ್ಫೋಲಿಯೇಟ್ ಮಾಡೋಣ ಫ್ರೆಂಡ್ಸ್. ಸೊ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ 1-10 ಮಿನಿಟ್ಸ್ವರೆಗೂ ಅದು ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಮತ್ತೆ ಪ್ಲೇನ್ ವಾಟರ್ನ ತೊಗೊಂಡಿದ್ದೀನಿ, ಅದರಲ್ಲಿ ಡಿಪ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಕಾಲನ್ನ. ಸೊ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು, ನೀಟಾಗಿ ರಬ್ ಮಾಡಿ ವಾಶ್ ಮಾಡಿ, ಬಿಕಾಸ್ ಅದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಹೋಗೋದು ಕಷ್ಟ. ಸೊ ಅದಕ್ಕೋಸ್ಕರ ನಾನು ಬ್ರಷಲ್ಲೇ ಮಾಡ್ಕೊತೇನೆ. ಮತ್ತು ನೇಲ್ಸ್ ಒಳಗಡೆ ಎಲ್ಲ ಅಕಸ್ಮಾತ್ ಹೋಗಿದ್ರೆ ನೀಟಾಗಿ ಬ್ರಷಿಂದ ರಿಮೂವ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಒಂದು ನೀಟಾಗಿರೋ ನ್ಯಾಪ್ಕಿನಿಂದ ಕಾಲನ್ನ ಒರೆಸ್ಕೊಂಡು ನೇಲ್ ಪಾಲಿಷ್ನ ಅಪ್ಲೈ ಮಾಡ್ಕೊಳ್ತಾಯಿನಿ. ನಾನಿಲ್ಲಿ ಶಿಮರಿ ಆಗಿರೋ ಅಂಥ ಪರ್ಪಲ್ ಕಲರ್ ನೇಲ್ ಪಾಲಿಷ್ನ ಅಪ್ಲೈ ಮಾಡ್ತಾಯಿನಿ. ಸೊ ಈ ನೇಲ್ ಪಾಲಿಷ್ನ ನಾನು ಅಪ್ಲೈ ಮಾಡ್ಕೊತಾಯಿನಿ ಫ್ರೆಂಡ್ಸ್. ಸೊ ಇವತ್ತು ನಾನು ನಿಮಗೆ ಸ್ಪಾಲೇ ಯಾವ ರೀತಿಯಾದಂಥ ಇದು ಪೆಡಿಕ್ಯೂರ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಹಿಟ್ ಮಾಡಿ. ಬೆಲ್ ಬಟನ್ ಒಂದು ಸತಿ ಹಿಟ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಗಾಯ್ಸ್, ನಾನು ಕನ್ನಡದಲ್ಲಿ ಎಲ್ಲನೂ ವಿಡಿಯೋಸ್ನ ಮಾಡೋದು. ಸೊ ಕನ್ನಡದವ್ರಿಗೆ ಕನ್ನಡದವರೇ ಹೆಲ್ಪ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಗೂ ನನ್ನ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಫ್ರೆಂಡ್ಸ್. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಕನ್ನಡಿಗಾಸ್.